ಡಾಕ್ಟರ್ ಜಯ ಕುಮಾರ್ ಯುವ ಪ್ರಶಸ್ತಿ ಪುರಸ್ಕೃತರು ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕು. ವೇದಿಕೆ ಮೇಲೆ ಆಸನ ಇರ್ತಕ್ಕಂಥ ಕ್ರಿಯೆ ಹಾಗೂ ತಂದೆಲ್ಲರಿಗೂ ನನ್ನ ಶರಣಾರ್ಥನ. ಭಕ್ತಿಯನ್ನು, ಆಧ್ಯಾತ್ಮಿಕತೆಯನ್ನು, ಸಾಮಾಜಿಕ ಬದಲಾವಣೆಯನ್ನು, ವೈಚಾರಿಕತೆಯನ್ನು ಮೂಡಿಸಿದ ಈ ಜನ, ಇದಕ್ಕೂ ನಾನು ನನ್ನ ಮೊದಲೇ ನನ್ನ ಶರಣಾರ್ಥಿಕೆ. ಯಾಕಂದರೆ ಈ ಹಿರಿ ಜೀವಗಳ ನಡುವೆ ನನ್ನಂಥ ಕಿರಿ ಜೀವ ಕೊಟ್ಟಿದ್ದಲ್ಲ, ಅದೇ ನನಗೆ ಬಿಟ್ಟ ಒಂಥರ ಮೌಖ್ಯ ಶಿಕ್ಷಣ. ಯಾಕಂದರೆ ನಾನು ಅಧ್ಯಯನ ಮಾಡುವಾಗ ಗಿರಡಿ ಸಾವಿರದ ಮೂರ್ತಿಯವರಿಗೆ ಜ್ಞಾಪನೆ ಕಾಣುತ್ತೆ. ಹಂಪಿ ಮೀಸಲಿಗೆ ಬಂದಾಗ ನಾನು 101 ವೃತ್ತರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ ಸರ್ ಅಂತ ಮಾಡ್ತೇವೆ. ಅವ್ರ ಬಗ್ಗೆ ಅದರಲ್ಲಿ ನಮ್ಮ ಮಾಹಿತಿ ಕೇಳಿಸುವ ಕುಮಾರ್ ಇದ್ರ ಬಗ್ಗೆ ನನಗೆ ಹೆಚ್ಚು ಐಡಿಯಾ ಇಲ್ಲ. ನೀನು ಡಾಕ್ಟರ್ ಹೇಮಂತ್ ಕಲಬುರ್ಗಿ, ಡಾಕ್ಟರ್ ಡಿ ವಿ ಶಿವರು ಅವರ ಒಂದು ಕನ್ನಡ ನೋಡುವಂತಂದ್ರೆ ಅವರ ಕನ್ನೋಟ ನೋಡಿದಾಗ ಮತ್ತೆ ಅದೇ ಟೈಮಲ್ಲಿ ಹೇಮಂತ್ ಕಲಬುರ್ಗಿ ಸರ್ ಅವರು ಅಧ್ಯಯನ ಮಾಡು, ಆ ಅಧ್ಯಯನನೇ ನಿನ್ನನ್ನು ಕೈ ಹಿಡಿಯುತ್ತೆ ಅಂತಕ್ಕಂಥ ಮಾತಾಡ್ತೇವೆ. ಆ ಕನ್ನೋಟ ಮತ್ತು ಅಧ್ಯಯನ ನನಗೆ ಇಲ್ಲಿ ಬಂದು ಕೂತು. ಹೀಗಾಗಿ ಈ ಪ್ರಶಸ್ತಿಯನ್ನು ನಾನು ತುಂಬ ಪ್ರೀತಿಯಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಈ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ನನ್ನ ತುಂಬುವಿಂದ ಬಂದ ಒಂದು ಕೆಲಸ ನನ್ನ ಮಾತನ್ನು ಕನ್ನಡ.